ಈಗ ಸೌಂದರ್ಯ ಲಹರಿಯ ಅರವತ್ತೆಂಟನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ ಏನ್ ಹೇಳ್ತೀರಾ ಶಂಕರಾಚಾರ್ಯನ ಸ್ವಾಗತಿಸ್ಬಿಡೋಣ ಜಗನ್ನಾಥ ಕೃಪಾ ಕಟಾಕ್ಷ ಜಗನ್ನಾಥ ಅನ್ನೋನು ಸಾಕ್ಷಾತ್ ಮಹಾವಿಷ್ಣು ಅವನ ಅಂಶದಲ್ಲಿ ಇರತಕ್ಕಂಥ ದೇವಿ ಚಂದ್ರಬಂಡದಲ್ಲೇ ವಾಸವಾಗಿರ್ತಾಳೆ ಅಂತ ಅಂದ್ರೆ ಸೌಂದರ್ಯ ಲಹರಿಯಲ್ಲಿ ಮಹಾವಿಷ್ಣು ತಾನೂ ವಿಶೇಷವಾಗಿ ಈ ಸೌಂದರ್ಯಲೇಹರಿನ ಹೇಳಿದ್ರೆ ಹೇಗಿರುತ್ತೆ ಅಂದಾಗ ಪದ್ಮಾವತಿ ಇಲ್ಲದೆ ಶ್ರೀದೇವಿ ಭೂದೇವಿ ಇಲ್ಲದೆ ಏಕಾಂತದಲ್ಲಿ ಕೂತಿರ್ತಾನೆ ಮಹಾವಿಷ್ಣು ಚಿಂತಾಜನಕವಾಗಿರ್ತಾನೆ ಚಂದ್ರಮಂಡಲಾಕಾರ ಅಂತ ಚಂದ್ರನೇ ಸ್ವತಃ ಬಂದು ಮಹಾವಿಷ್ಣುಗೆ ಚಿಂತೆಯಿಂದ ದೂರ ಮಾಡೋಣ ಅಂಥೇಳಿ ಅವನ ಪ್ರಭೆಯನ್ನು ಅವನ ಪ್ರಕಾಶವನ್ನು ಈ ಚಂದ್ರಮಂಡಲಾಕಾರದಲ್ಲಿ ಆ ಮಂಡಲವನ್ನು ಹಾಕ್ತಾನೆ ಮಹಾವಿಷ್ಣು ಸುತ್ತಲೂ ಆಗ ಮಹಾವಿಷ್ಣು ತನ್ನ ತಂಗಿಯಾಗಿರ್ತಕ್ಕಂಥ ದುರ್ಗಾಂಶೆ ಸಂಭೂತವಾಗಿರ್ತಕ್ಕಂಥ ಜಗನ್ಮಾತೆಯನ್ನು ನೆನೆಸ್ಕೊಂಡಿರತಕ್ಕಂಥ ದೇವಿನೇ ಇವತ್ತಿನ ದೇವಿ ಲಹರಿಯ ದೇವಿ ಎಷ್ಟು ಪ್ರಭಾವಶೀಲಿಯಾಗಿರ್ತಾಳೆ ಇವಳು ಯಾರು ಏನು ಎತ್ತ ಏನನ್ನು ಫಲಿಸ್ತಾಳೆ ಅನ್ನೋದು ಬಹಳ ಮುಖ್ಯ ಇಂಥ ಒಂದು ದೇವಿಯನ್ನ ಸ್ಮರಣೆ ಮಾಡಕ್ಕೆ ಆದಿಶಂಕರಾಚಾರ್ಯನೇ ಸ್ವಾಗತಿಸ್ಬೋಣ ಬನ್ನಿ ವೀಕ್ಷಕರೇ ಸ್ವಾಗತಿಸೋಣ ವಿಷ್ಣು ಮಾಯೇತಿ ಸಂಸ್ಥಿತ ಅಂದ್ರೆ ವಿಷ್ಣು ಸಾಕ್ಷಾತ್ ತಾನೇ ಮಾಯೆ ಅವನು ಹೆಣ್ಣಿನ ರೂಪವೇ ಹೌದು ಜಗತ್ತಲ್ಲಿ ಇನ್ನೊಂದು ರಹಸ್ಯ ನಿಮಗೆಲ್ಲರಿಗೂ ಗೊತ್ತಿರೋದು ಅಂದರೆ ಮಹಾವಿಷ್ಣು ಸಾಕ್ಷಾತ್ ಕರ್ನಾಟಕದಲ್ಲೇ ಪುಟ್ಟ ಹುಡುಗಿಯಾಗಿ ಹುಟ್ಟು ಬಂದಿರತಕ್ಕಂಥದ್ದು ಸತ್ಯ 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 ಆ ಪುಟಾಣಿ ಹುಡುಗಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಯಾವ ಸಮಯಕ್ಕೆ ಬರ್ತಾಳೆ ಎಲ್ಲರಿಗೂ ದರ್ಶನವನ್ನು ನೀಡ್ತಾಳೆ ಯಾವ ರೂಪದಲ್ಲಿರ್ತಾಳೆ ಯಾವ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಈ ಭೂಲೋಕದಲ್ಲಿ ಮಾಡ್ತಾಳೆ ಅಂದರೆ ಸ್ವಾತಿ ನಕ್ಷತ್ರ ಎಂದು ಬುಧವಾರ ಬೀಳುತ್ತೋ ಅಥವಾ ಸ್ವಾತಿ ನಕ್ಷತ್ರದ ಎಂದು ಕಾಲದಲ್ಲಿ ಮಳೆ ಬರುತ್ತೋ ಆ ಸ್ವಾತಿ ನಕ್ಷತ್ರದಂದೇ ಅವಳ ದರ್ಶನವನ್ನು ಕೊಡ್ತಾಳೆ ಇಡೀ ಜಗತ್ತಿಗೆ ಇದು ಸತ್ಯ 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 ಅದಕ್ಕೆ ವಿಷ್ಣು ಹೆಣ್ಣಿನ ರೂಪದಲ್ಲಿ ಬಂದಾಗ ವಿಷ್ಣು ಮಾಯೆ ಆಗಿರೋದ್ರಿಂದ ಈ ಮಾಯಾಲೋಕದಲ್ಲಿ ಪ್ರತಿಯೊಬ್ಬನೂ ಸಾಯ್ತೀವಿ ಅಂತ ಗೊತ್ತಿದ್ದರೂ ಸಹ ಒಂದು ಮನೆ ಇರಲಿ ಒಂದು ಇರಲಿ ಒಂದು ಬಂಗಲ ಇರಲಿ ಧನ ಪ್ರಾಪ್ತಿ ಇರಲಿ ಅಂತ ಎಲ್ಲರೂ ಲೋಕದಲ್ಲಿ ಇದ್ದೀವಿ ಎಷ್ಟೇ ಈ ಮಾಯೆ ಇರಲಿ ಇಂಥ ಮಾಯಾವಿಗೂ ವಿಶೇಷವಾಗಿರ್ತಕ್ಕಂಥ ಮನೋಚಿಂತನೆ ಯಾತಕ್ಕೆ ಅಂದರೆ ಭೂಮಂಡಲದಲ್ಲಿರ್ತಕ್ಕಂಥ ಮೂರು ಪಟ್ಟು ನೀರು ಸಾಕ್ಷಾತ್ ಮಹಾವಿಷ್ಣು ಅದಕ್ಕೆ ಈ ಮಾಯಾಲೋಕದಲ್ಲಿರ್ತಕ್ಕಂಥ ಮಹಾವಿಷ್ಣುಗೆ ಮಾಯೆಯಿಂದ ಪರಿವರ್ತನೆ ಮಾಡೋಕ್ಕೆ ಅವಕಾಶವನ್ನು ತಗೊಳ್ಳೋ ಏಕೈಕ ಸಹೋದರಿ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಅದಕ್ಕೆ ಚಂದ್ರ ಪರಮೇಶ್ವರಿ ಏನೋ ಜಗನ್ಮಾತೆ ಈ ಆಡಳಿತವನ್ನು ಹೊಂದಿ ಜಗನ್ಮಾತೆ ಏನು ಮಾಡ್ತಾಳೆ ಪುರುಷವಶ್ಯಾಮ್ ಸ್ತ್ರೀ ಪುರುಷಾರ್ಥಕ್ಕೆ ಎಲ್ಲರಿಗೂ ಪುರುಷವಶ್ಯಾಮ್ ಅಂದರೆ ಮಧುರೈ ಮೀನಾಕ್ಷಿಗೆ ಗಂಡಿನ ಅಂಶವಿತ್ತಂತೆ ಆ ಸಾಕ್ಷಾತ್ ಮೂರು ಸ್ತನದ ಮುಖಾಂತರವಾಗಿ ಅವಳು ಆ ರೌದ್ರತೆಯನ್ನು ಹೆಣ್ಣು ಮಕ್ಕಳಿಗೆ ಧೈರ್ಯ ಬೇಕು ನಿಜ ಯಾವತ್ತು ಅಂದರೆ ದುಷ್ಟ ಸಂಹಾರ ಮಾಡುವಾಗ ಪರಕ್ಕಾಮ ದೃಷ್ಟಿಯನ್ನ ಇಟ್ಕೊಂಡಿರೋ ಪುರುಷರಿಗೆ ಎದುರು ನಿಂತಾಗ ಅವಳಿಗೆ ಬರ್ತಕ್ಕಂಥ ಸಾಹಸ ಧೈರ್ಯ ಬೇಕೇ ಬೇಕು ಈ ಧೈರ್ಯ ಸಾಹಸ ಎಲ್ಲಂದರೆ ಮನಸ್ಸಿದ್ದರೆ ಮಾತ್ರ ಇರ್ತಾಳಂತೆ ಜಗನ್ಮಾತೆ ಅಂಥ ಮನಸ್ಸಿಗೆ ಚಂದ್ರಮಂಡಲದಲ್ಲೇ ಕೂತಿರ್ತಕ್ಕಂಥ ಇವಳು ಪರಮೇಶ್ವರಿಯನ್ನ ನಂಬಿಕೊಂಡು ಆ ಚಂದ್ರಮಂಡಲ ಪ್ರಭೆಯಿಂದ ಮಹಾವಿಷ್ಣುವೇ ಸ್ವತಃ ಪೂಜೆ ಮಾಡಿರತಕ್ಕಂಥ ತಂಗಿನೇ ಸಾಕ್ಷಾತ್ ಚಂದ್ರ ಪರಮೇಶ್ವರಿ ಇಂಥ ಚಂದ್ರಪರಮೇಶ್ವರಿ ಅವಳ ಮಂಡಲ ಅಂದರೆ ಅವಳಿಗೆ ಪ್ರಭೆ ಇರುತ್ತಂತೆ ಚಂದ್ರಪ್ರಭೆ ಅವಳೇ ಸ್ವತಃ ಚಂದ್ರ ಮುಕ್ತಾಧಾರಿ ಅಂತ ಆ ಚಂದ್ರ ಮುಕ್ತ ಇದ್ದಾಗೆ ಹೇಗೆ ಆ ಪ್ರಜ್ವಲಿಸ್ತಾಳೆ ಶ್ವೇತ ವಸ್ತ್ರದಲ್ಲಿರ್ತಾಳಂತೆ ಭಾಳ ಚೆನ್ನಾಗಿ ಮುಗಳ ನಗೆ ನಗಿತಾ ಇರ್ತಾಳಂತೆ ಪುನ್ನಗೈ ಅಳಗೆ ಅಂತ ಅವಳ ನಗು ಹೇಗಿರುತ್ತೆ ಅಂದರೆ ಮುತ್ತು ಮುತ್ತು ಜೋಡಿಸ್ದಾಗಿರುತ್ತಂತೆ ಹಲ್ಲುಗಳು ಪುನ್ನಗೈ ಅಳಗೆ ಆನಂದವಾಗತ್ತಂತೆ ಜಗನ್ಮಾತೆ ಅವಳು ನಕ್ಕಳಿದ್ರೆ ಸಾಕಂತೆ ಮೂಗಲ್ ಹಾಕಿರೋ ಬುಲಾಕೋ ಪುಟ ಪುಟಾಣಿ ಹಿಂಗೆ ಅಲ್ಲಾಡ್ತಾ ಇದ್ದರೆ ಅಲ್ಲಿರ್ತಕ್ಕಂಥ ಹಲ್ಲಿನ ಮಧ್ಯದಲ್ಲಿ ಅದು ಫಳ ಫಳ ಅಂತಿರುತ್ತಂತೆ ಏನು ಕೊಡ್ತಾಳೆ ಅಂದರೆ ಪುರುಷವಶ್ಯಾಮ್ ಎಷ್ಟೋ ಜನಕ್ಕೆ ಇವತ್ತು ದಿವಸ ಮಕ್ಕಳಿಗೆ ಗಂಡಂದರೂ ಮಾತಾಡ್ಸಲ್ವಂತೆ ಎಷ್ಟೋ ಜನಕ್ಕೆ ಇವಳು ಹೇಳ್ತಾ ಇದ್ರೆ ರಿಯಾಕ್ಷನ್ ಕೊಡಲ್ವಂತೆ ಏನ್ರಿ ಕಲ್ ಬಂಡೆ ಕೂತಂಗೆ ಕೂತಿದ್ದೀರಾ ನಾನೇನು ಏನೇನು ಕೆಲಸದೋಳು ನಾನು ನಾನೇನೋ ಹೇಳ್ತಾ ಇದ್ದಾಗ ಸ್ವಲ್ಪ ನಗಿ ಮುಖಕ್ಕೆ ಏನು ಕೋಪವೂ ಬರಲ್ಲ ನಗೋದೂ ಇಲ್ಲ ಮುಷಂಡಿಗಳ ಥರ ಕುಕ್ಕಿಸ್ಕೊಂಡಿದ್ರೆ ಹೆಂಗೆ ಅಂದರೆ ಆ ವಶೀಕರಣ ಇವಳು ಆಕರ್ಷಣೆ ಇರಬೇಕು ಇವಳೇ ಎಂಟರ್ಟೈನ್ಮೆಂಟ್ ಪ್ಲಾನೆಟ್ ಹಾಗೆ ಆಗ ಚಂದ್ರ ಮನಸ್ಸು ಆ ಮನಸ್ಸಲ್ಲಿ ಹೊಕ್ಕಬೇಕು ಗಂಡಸರ ಮಕ್ಕಳಿಗೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಕೊಳಕ್ಕೆ ಹೋದಾಗ ಗಂಡಸರು ಬಂದು ಹೆಣ್ಣು ಮಕ್ಕಳನ್ನ ನೋಡಿದಾಗ ಇವಳಿಗೆ ಇದು ಸರಿ ಇಲ್ಲ ಅವಳಿಗೆ ಹಲ್ಲುಬ್ಬು ಅವಳು ಕಣ್ಣು ಎಲ್ಲ ಗಂಡಸರು ಹಾಗೆ ಹೇಳ್ತಾರೆ ಆದರೆ ಹೆಣ್ಣು ಮಕ್ಕಳು ಎಷ್ಟು ಜನ ಹೇಳ್ತಾರೆ ಅಂದರೆ ಈ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಧೈರ್ಯವಾಗಿ ಹೇಳ್ಬಿಡ್ತಾರೆ ಅಯ್ಯ ಅವನು ಕೂದಲೇ ಇಲ್ಲ ಅವ್ನು ಕಟ್ಕೊಂಡು ಏನು ಮಾಡೋದು ಇಲ್ಲಿ ಕೂದಲಾಗ್ಲಿ ಕನ್ನಡಕ ಆಗಲಿ ಅವನ ಕಾಲಾಗ್ಲಿ ಯಾವುದಕ್ಕೆ ಪ್ರಯೋಜನ ಬೇಕಾಗಿರ್ತಕ್ಕಂಥ ಗಂಡ ಹೆಂಡ್ತಿ ಬಾಂಧವ್ಯ ಪ್ರೀತಿ ವಿಶ್ವಾಸ ಸಂಸಾರ ಅಭಿವೃದ್ಧಿ ವಂಶೋದ್ಧಾರಕ ಇಡೀ ಜೀವನದಲ್ಲಿ ಇವ್ರ ಮನೆಯಿಂದ ಅವ್ರ ಪಾಪಕರ್ಮ ಕಳ್ಕೊಂಡು ಇವರಿಬ್ರು ಜೋಡಿಯಾಗಬೇಕು ಇವಳ ಮನೆಯಿಂದ ಇವಳು ಹೊರಟು ಋಣಾನು ಬಂದ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಲ್ಲಿ ಋಣವನ್ನು ತೀರ್ಸ್ಕೊಳ್ಬೇಕು ಬಾಂಧವ್ಯ ಯಾವತ್ತು ಮದುವೆ ಆದಾಗ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ ನಿಜ ಇವತ್ತು ಇವಳು ನೋಡ್ಕೊಂಡಿರ್ತಾನೆ ನಾಳೆ ದಿವಸ ಇವಳಿಗಿಂತ ತಂಗಿ ವಾಸಿ ಅಂತ ಅವಳು ಕಟ್ಕೊಂಡ್ಬಿಡ್ತಾನೆ ನೀವು ತಂಗಿ ಕೊಟ್ಟರೆ ಓಕೆ ಅಕ್ಕ ಬೇಡವೇ ಬೇಡ ಅಂತಾರೆ ಪಾಪ ಅವಳು ಗತಿನ ಬೇಕು ಹಾಗೆ ಇವಳ ಋಣ ಅಂತ ಬರೆದಿದ್ದಾಗ ಯಾರು ತಪ್ಸಕ್ಕಾಗಲ್ಲ ಅದೇ ರೀತಿ ಎಷ್ಟೇ ಜಾತಕ ಎಷ್ಟೇ ಶಾಸ್ತ್ರ ಎಷ್ಟೇ ಸಂಪ್ರದಾಯ ನೀವು ನೋಡಿದ್ರೂ ಸಹ ಎಂಥ ಎಂಥ ಜ್ಯೋತಿಷ್ಗಳ ಹತ್ರ ಹೋದ್ರೂ ಸಹ ಕಳ್ಳ ಜ್ಯೋತಿಷ್ಗಳ ಹತ್ರ ಹೋದರೂ ಸಹ ಇವತ್ತಿನ ದಿವಸ ಯಾರೂ ಉದ್ಧಾರ ಅಂದರೆ ಜಗತ್ತಲ್ಲಿ ಯಾರು ಭಗವಂತನ ನಂಬಿಲ್ಲ ಆ ಜ್ಯೋತಿಷ್ಯ ಕೂಡ ಸುಳ್ಳಾಗ್ತಕ್ಕಂಥ ಅವಕಾಶ ಸತ್ಯ 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 ಅದಕ್ಕೆ ಪ್ರತಿಯೊಂದು ಜ್ಯೋತಿಷಿನೂ ಎಲ್ಲರೂ ಸರ್ಜನಾಗಕ್ಕೆ ಸಾಧ್ಯವಿಲ್ಲ ಜಗತ್ತಲ್ಲಿ ಎಲ್ಲವನ್ನೂ ಪರಿಶೀಲನೆ ಮಾಡಿ ಪರಿಪೂರ್ಣವಾಗಿ ಒಂದು ಜೋಡಿಯನ್ನು ತಗೊಳ್ಳೋಕ್ಕೆ ಮನಸ್ಸು ಮುಖ್ಯ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಆ ಕಾಲದಲ್ಲಿ ಮದುವೆ ಮಾಡಿಕೊಂಡಾಗ ಪ್ರತಿಯೊಬ್ಬರೂ ಬಾಗಿ ಅವಳು ತಂದೆ ತಾಯಿ ಹೇಳಿರೋ ಗೌರವಕ್ಕೋಸ್ಕರ ಅವನ್ನ ಕಟ್ಕೊಂಡಿದ್ರೆ ಹೊರತು ಈ ಕಾಲದಲ್ಲಿ ಇವನ್ನು ಅವಳಿಸ್ಕೊಳ್ಳೋದಾಗಲಿ ಅವನ್ನು ಇವಳಾಡ್ಸ್ಕೊಳ್ಳೋದಾಗಲಿ ಇಲ್ಲವೇ ಇರಲಿಲ್ಲ ಅದಕ್ಕೆ ಎಂಗೇಜ್ಮೆಂಟ್ ಆ ಎಂಗೇಜ್ಮೆಂಟನ್ನು ಕೂಡ ಇವತ್ತು ಎಷ್ಟೋ ಜನ ಮುರಿದು ಹೋಗಿದೆ ಅಂದ್ರೆ ಜೀವನದಲ್ಲಿ ಬಾಂಧವ್ಯ ಗಂಡ ಎಂಥಿರ ಹತ್ರ ಕೊಡಕ್ಕೆ ಪುರುಷ ಯಾವುದೇ ಒಂದು ಸ್ತ್ರೀಯನ್ನ ತಾನು ನೋಡಿ ವಶೀಕರಣ ಮಾಡೋದು ಅಥವಾ ಮದುವೆ ಆಗಿರೋ ಗಂಡಸು ವಿಶೇಷವಾಗಿ ವಶೀಕರಣ ಆಗೋದು ಇಲ್ಲ ಮಗ ಕೂಡ ನಾವು ಮಕ್ಕಳಿಗೆ ಮಾತು ಕೇಳ್ತಿದ್ರೆ ತಾಯಿಗೆ ವಶೀಕರಣ ಆಗೋದು ಪುರುಷನಾಗಿರತಕ್ಕಂಥ ಮಗನೇ ಹೌದು ಅದಕ್ಕೆ ಇಂಥ ವಶೀಕರಣ ಚಂದ್ರಮಂಡಲಾಕಾರದಿಂದ ಸೂರ್ಯನ ಅನುಗ್ರಹವನ್ನ ಪಡೆದಿರತಕ್ಕಂಥ ಸಾಕ್ಷಾತ್ ನೀರಿನ ಅಂಶದಲ್ಲಿರ್ತಕ್ಕಂಥ ಮಾಯಾವಿ ಮಹಾವಿಷ್ಣು ಅನುಗ್ರಹವನ್ನ ಪರಮೇಶ್ವರಿಗೆ ಪೂಜೆ ಮಾಡೋದ್ರಿಂದ ಚಂದ್ರಮಂಡಲಾದೇವಿ ಮಂಡಲಾದೇವಿ ಚಂದ್ರ ಪರಮೇಶ್ವರಿ ಇವಳನ್ನ ಆರಾಧಿಸಬೇಕಾದ್ರೆ ಆ ಪೂಜೆಯನ್ನ ಮಾಡಬೇಕಾದ್ರೆ ಶಂಕರಾಚಾರ್ಯರು ಹೇಳ್ತಾರೆ ಏನು ಹೇಳ್ತಾರೆ ಮೊದಲು ಶೋಕ ನೋಡೋಣ ತದನಂತರ ನೋಡೋಣ ಗಲೆ ರೇಖಾಸ್ತಿ ಗತಿ ಗಮಕ ಗೀತೆ ಗನಿ ಪುಣ್ಯ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ವಿರಾಜಂತೆ मधुरराग आकरभुवायाणाम् ग्रामाणाम् स्थितिनियमसीमानयिब ते गलेरेखास्तिस्रो गतिगमकगीतेकनिपुणे विवाहव्यानद्धप्रगुणगुणसङ्ख्या प्रतिभुवः विराजन्ते नानाविधमधुरराग आकरभुवायाणाम् ग्रामाणाम् स्थितिनियमसीमानयिबे घले रेखा स्थिते अन्द्रे ಪ್ರತಿಯೊಂದು ಕೈ ಅವಳ ರೇಖೆಯಲ್ಲಿ ಹಾಗೆ ಆಗಬೇಕು ಅನ್ನೋದು ಇಲ್ಲವೇ ಇಲ್ಲವಂತೆ ಅವಳು ಮದುವೆ ಮಾಡಿಕೊಂಡಾಗ ತಲೆ ಬಗ್ಸಿ ಕೂತಾಗ ಏನು ಸೌಮ್ಯತೆ ಅನ್ನೋದು ತನಗೇ ಗೊತ್ತಿಲ್ಲದೆ ಅರಿವಾಗದೇ ಆ ಆಕರ್ಷಣೆ ನಡೆಯುತ್ತಂತೆ ಚಂದ್ರನ ಮುಖಾಂತರವಾಗಿ ಅದಕ್ಕೆ ಇವತ್ತಿನ ದಿವಸ ಎಷ್ಟೋ ಜನ ಯದ್ಭಾವಂ ತದ್ಭವತಿ ಅನ್ನೋ ಶಾಸ್ತ್ರ ಯಾವತ್ತಿಗೂ ಸುಳ್ಳಾಗಲ್ಲ ಅಂದರೆ ಭಾವನೆಗಳಿದ್ದಾಗೆ ಆಕರ್ಷಣೆ ಎಷ್ಟೋ ಜನ ತಾಯಿಂದೂ ನಮ್ಗೆ ಹೀಗೆ ಮಕ್ಕಳು ಹುಟ್ಟಬೇಕು ಅಂತ ಗರ್ಭದಲ್ಲಿ ಇದ್ದಾಗಲೇ ಮಗುವಿನ ನೆನೆಸ್ಕೊಂಡು 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 ಮನೋಪರಿಸ್ಥಿತಿ ಹೇಗಿರುತ್ತೋ ಹಾಗೇ ಮಕ್ಕಳು ಹುಟ್ಟುತ್ತಾರೆ ಎಷ್ಟೋ ರೀತಿಯಾಗಿ ಗಂಡ ಹೆಂಡತಿರು ಸೇರಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಭಾವನೆಗಳಿದ್ದ ಹಾಗೆ ಅವರಿಬ್ಬರ ಒಂದು ಬಾಂಧವ್ಯ ಇದಕ್ಕೆ ಯಾವ ಕಾಲಕ್ಕೂ ಪುರುಷವಶ್ಯಾಮ್ ಕೂತಿದ್ರೆ ಆ ಮುಗುಳ್ ನಗೆಯಲ್ಲೇ ಇವಳು ಹೇಗೆ ಇರಲಿ ಸುರರೂಪ ಸುಂದರಿ ಇರಲಿ ಸುದ್ರೂಪ ಇರಲಿ ಪರಿಪೂರ್ಣವಾಗಿ ಆಕರ್ಷಿತವಾಗ್ತಾಳೆ ಆ ಚಂದ್ರನ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಮನಸ್ಸು ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಪ್ರಭೆ ಆ ಚಂದ್ರ ಪ್ರಭೆ ಚಂದ್ರ ಪರಮೇಶ್ವರಿಯ ಅನುಗ್ರಹ ಯಾವತ್ತಿಗೂ ಇರಲೇಬೇಕು ಬರೀ ಪುಷ್ಯವಶ್ಯಾಮ್ ಅಂದರೆ ಕುಂಭ ಕಲಶ ಇದ್ದಾಗೆ ಆಕರ್ಷಿತವಾಗಿತ್ತಾಳಂತೆ ಮನೆಯಲ್ಲಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸ್ಥಿರವಾಗಿ ದಾರಿದ್ರ್ಯವನ್ನು ಇಲ್ಲದೇ ಇದ್ದ ಹಾಗೆ ಕಾಪಾಡಿಕೊಳ್ಳೋ ಅವಶಾಶ ಪರಿಪೂರ್ಣವಾಗಿ ಧನಪ್ರಾಪ್ತಿಯನ್ನು ಎಂದಿಗೂ ಶಾಶ್ವತವಾಗಿ ಅವಕಾಶ ಚರಲಕ್ಷ್ಮಿ ಸ್ಥಿರವಾಗಿರ್ತಕ್ಕಂಥ ಗಜಲಕ್ಷ್ಮಿ ಅವಕಾಶ ಇವಳು ಹೊಂದತಾಳಂತೆ ಇವಳೇ ಮನೆಯಲ್ಲಿ ಜವಾಬ್ದಾರಿ ಎಷ್ಟೋ ಜನ ಹೇಳ್ತಾರೆ ಎಲ್ಲ ನಮ್ಮ ಹೆಂಡತಿ ಕೊಟ್ಬಿಟ್ಟಿದ್ದೀವಪ್ಪ ನಮಗೇನೋ ತೊಂದರೆ ಇಲ್ಲ ಅವಳ ಕೈಗೆ ದುಡ್ಡು ಹಾಕ್ಬಿಟ್ರೆ ಮನೆ ಫಸ್ಟ್ ಕ್ಲಾಸಾಗಿ ಸಂಭಾಲಿಸ್ತಾಳೆ ಕೆಲವರು ಇದ್ದಾರೆ ಇವತ್ತು ದಿವಸ ದುಡ್ಡು ಕೈ ಕೊಟ್ಬಿಟ್ರೆ ಚೀಟಿನೋ ಪಾಟಿನೋ ಹಾಕ್ಕೊಂಡು ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡದನ್ನು ಬೀದಿಗೆ ತಂದುಬಿಟ್ಟಿದ್ದಾರೆ ಅಂದರೆ ಗೊತ್ತೇ ಇಲ್ಲದೆ ಬುದ್ಧಿ ಇಲ್ಲದೆ ದುಡ್ಡನ್ನು ಹೇಗೆ ಶೇಖರಣೆ ಮಾಡಬೇಕು ಜವಾಬ್ದಾರಿ ಹೇಗೆ ಇಟ್ಕೋಬೇಕು ಮುಂದಾಲೋಚನೆ ಹೇಗೆ ಮಾಡಬೇಕು ಗೊತ್ತೇ ಆಗಲ್ಲ ಇದನ್ನೆಲ್ಲ ಕೊಡ್ತಕ್ಕಂಥ ಏಕೈಕ ಶಂಕರಾಚಾರ್ಯರ ಆರಾಧ್ಯ ದೈವ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಂದ್ರಪರಮೇಶ್ವರಿ ಇದನ್ನು ಎಲ್ಲರಿಗೂ ಕೊಟ್ಟು ಕರ್ಣಿಸ್ಲಿ ಜಗನ್ಮಾತೆ ಕೃಪಾಕಟಾಕ್ಷ ಸೌಂದರ್ಯ ಇರಲಿ ಇದೇ ಒಂದು ವಿಶೇಷವಾಗಿರ್ತಕ್ಕಂಥ ಅವಧಿ ಭಗವಂತನ ಕೃಪಾಕಟಾಕ್ಷ ಮನಸ್ಸು ಸ್ಥಿರತೆಯಿಂದ ಇರಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ